ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸೋನು ಶ್ರೀನಿವಾಸ್. ಒಂದೊಳ್ಳೆ ಮಾತಿದೆ, ಖಾಲಿ ಜೇಬು, ಹಾಸಿದ ಹೊಟ್ಟೆ ಹಾಗೂ ಒಡೆದಂತಹ ಹೃದಯ ಕಲಿಸುವಂತಹ ಪಾಠವನ್ನು ಬೇರೆ ಯಾವ ವಿಶ್ವವಿದ್ಯಾಲಯವು, ಬೇರೆ ಯಾವ ಶಿಕ್ಷಣ ವ್ಯವಸ್ಥೆಯೂ ಕಲಿಸೋಕೆ ಸಾಧ್ಯವಿಲ್ಲ ಅಂತ. ಎಷ್ಟು ಸತ್ಯ ಅಲ್ವಾ? ನಮಗೆ ಬದುಕಲ್ಲಿ ಒಂದಷ್ಟು ಅನುಭವಗಳು ಆಗುವಂಥದ್ದು ನಾವು ನಾಲ್ಕು ಗೋಡೆಗಳ ನಡುವಿನ ಶಿಕ್ಷಣವನ್ನು ಮುಗಿಸಿದ ನಂತರ. ನಮಗೆ ಒಂದು ಆಸೆ ಇರುತ್ತೆ, ನಮಗೊಂದಷ್ಟು ಕನಸುಗಳಿರುತ್ತೆ, ನಮಗೆ ಬದುಕು ಈಸಿ ಅನ್ನಿಸ್ತಾ ಇರುತ್ತೆ. ಯಾವಾಗ ನಾವು ಒಂದು ಕಂಫರ್ಟ್ ಝೋನಲ್ಲಿರ್ತೀವಿ, ನಮಗೆ ನಮ್ಮ ತಂದೆ ತಾಯಿದರು ಓದಿಸ್ತಾ ಇರ್ತಾರೆ, ಅವರು ದುಡ್ಡನ್ನು ಖರ್ಚು ಮಾಡಿ ನಮಗೆ ಶಿಕ್ಷಣ ಕೊಡ್ತಾ ಇರ್ತಾರೆ, ನಮಗೆ ಜವಾಬ್ದಾರಿಗಳು ಬರ್ತಾ ಹೋದಂತೆ ಈ ವಿಷಯಗಳು ನಮ್ಮ ಅನುಭವಕ್ಕೆ ಬರ್ತಾ ಹೋಗ್ತವೆ. ಕಾಲೇಜೇಬು ನೋಡಿ, ನಮಗೆ ಒಂದು ವಯಸ್ಸಿನವರೆಗೂ, ನಮಗೆ ಜವಾಬ್ದಾರಿ ಬರುವವರೆಗೂ ನಮಗೆ ಹಣದ ಬೆಲೆ ಗೊತ್ತಿರಲಿಕ್ಕಿಲ್ಲ. ಯಾಕಂದರೆ ನಮಗೆ ಅವಶ್ಯಕತೆ ಇರತಕ್ಕಂತಹ ಎಲ್ಲ ವಸ್ತುಗಳನ್ನು, ಅದು ಬಟ್ಟೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಬೇರೆ ಏನೇ ಅವಶ್ಯಕ ವಸ್ತುಗಳಾಗಿರ್ಬೋದು, ಅವೆಲ್ಲವನ್ನು ನಮ್ಮ ಪೋಷಕರು ನಮಗೆ ಕೊಡಿಸ್ತಾ ಹೋಗ್ತಾರೆ. ಹಾಗಾಗಿ ನಮಗೆ ಆ ದುಡ್ಡಿನ ಬೆಲೆಯಾಗಲಿ, ಅದನ್ನು ದುಡಿಯೋದಕ್ಕೆ ಅವರು ಪಡುವಂತಹ ಶ್ರಮದ ಬೆಲೆಯಾಗಲಿ ನಮಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಸ್ವತಃ ನಮಗೆ ಜವಾಬ್ದಾರಿ ಬಂದಾದ ಮೇಲೆ ಆ ಒಂದು ರೂಪಾಯಿ ದುಡ್ಡು ದುಡಿಯೋದಕ್ಕೆ ಪಡುವಂತಹ ಶ್ರಮ ಗೊತ್ತಾಗುತ್ತೆ. ಎಲ್ಲವೂ ಕಡೆ ಖಾಲಿ ಜೇಬು, ನಮಗೇನೋ ಒಂದು ಅವಶ್ಯಕತೆ ಇದೆ, ಯಾರಿಗೋ ನಮ್ಮವ್ರಿಗೆ ಏನೋ ತಗೊಬೇಕು ಅಥವಾ ನನಗೆ ಏನೋ ತಗೊಬೇಕು, ಆದರೆ ಜೇಬಲ್ಲಿ ದುಡ್ಡಿಲ್ಲ ಅಂದಾಗ ಅದರ ಬೆಲೆ ಆ್ಯಂಡ್ ಅದು ಕಲಿಸುವಂತಹ ಪಾಠ ಖಂಡಿತ ಬೇರೆ ಯಾವ ಶಾಲೆಯಲ್ಲೂ ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಹಸಿದ ಹೊಟ್ಟೆ, ಈ ಹಸಿವು ಭಾಳ ಘೋರವಾದದ್ದು. ಈ ಹಸಿವು ಕಲಿಸುವಂತಹ ಪಾಠವನ್ನು ಬೇರೆ ಯಾರೂ ಕಲಿಸೋಕೆ ಸಾಧ್ಯ ಇಲ್ಲ. ಹಾಗೆ ಒಡೆದ ಮನಸ್ಸು, ಯಾರನ್ನೂ ನಂಬಿರ್ತೀವಿ, ಯಾರನ್ನೂ ನಮ್ಮ ಪ್ರಪಂಚ ಅಂದುಕೊಂಡಿರ್ತೀವಿ, ಆದರೆ ಎಲ್ಲೋ ಒಂದು ಕಡೆ ಚಿಕ್ಕ ವೈಮನಸ್ಯದಿಂದ, ಚಿಕ್ಕ ಮನಸ್ತಾಪದಿಂದ ಅವರು ನಮ್ಮನ್ನು ಬಿಟ್ಟು ಹೋದಾಗ ಆಗುವಂತಹ ನೋವು, ಈ ಮೂರು ವಿಷಯಗಳು ನಮಗೆ ಬಹಳ ದೊಡ್ಡ ಪಾಠ ಕಲಿಸ್ತಾ ಹೋಗ್ತವೆ. ಈ ಮೂರು ವಿಷಯಗಳು ನಮ್ಮ ಬದುಕಿಗೆ ಒಂದಷ್ಟು ಅನುಭವಗಳನ್ನ ಕೊಡ್ತಾ ಹೋಗ್ತವೆ. ಆದರೆ ಇವುಗಳಿಂದ ನಾವು ಕಲಿತಕ್ಕಂತಹದ್ದು ಬಹಳಷ್ಟಿದೆ. ಖಾಲಿ ಜೇಬು ನಿನಗೊಂದಷ್ಟು ಪಾಠಗಳನ್ನು ಕಲಿಸುತ್ತಾ ಹೋಗುತ್ತೆ, ಹಾಗೆ ಹಸಿವು ನಿನಗೊಂದಷ್ಟು ಪಾಠಗಳನ್ನು ಕಲಿಸುತ್ತಾ ಹೋಗುತ್ತೆ, ಹಾಗೆ ಒಡೆದಂತಹ ಮನಸ್ಸು ಜೀವನವನ್ನೇ ತಿಳಿಸ್ತಾ ಹೋಗುತ್ತೆ. ಹಾಗಾಗಿ ಏನೇ ಬರಲಿ, ಹಸಿವಾಗುತ್ತಾ, ದುಡ್ಡಿಲ್ವಾ, ಅಥವಾ ಯಾರೋ ನಿಮಗೆ ಮೋಸ ಮಾಡಿದ್ರೆ ಯಾವುದಕ್ಕೂ ಅಂಜಿ ನಿಮ್ಮ ಬದುಕನ್ನು ಅಂತ್ಯ ಮಾಡಿಕೊಳ್ಳೋ ನಿರ್ಧಾರ ತಗೊಂಬಿಡಿ. ಎಲ್ಲವೂ ಒಂದು ದಿನ ಸರಿ ಹೋಗುತ್ತೆ ಅನ್ನೋ ಭರವಸೆ ನಮಗಿರಬೇಕು. ಯಾರಿಗಿಲ್ಲ ಕಷ್ಟ? ಕೋಟ್ಯಾಂತರ ರೂಪಾಯಿ ಇರುವವನಿಗೂ ಕಷ್ಟವಿದೆ, ಜೇಬಲ್ಲಿ ಬಿಡಿಗಾಸು ಇಲ್ಲದ ಮನುಷ್ಯನಿಗೂ ಕಷ್ಟ ಇದೆ. ಕಷ್ಟಗಳು ಎಲ್ಲರಿಗೂ ಇದ್ದದ್ದೇ, ಆದರೆ ಅದನ್ನು ಪರಿಹರಿಸುವಲ್ಲಿ ನಮ್ಮ ಗಮನ ಇರಬೇಕೇ ಹೊರತು ಇರುವ ಕಷ್ಟವನ್ನೇ ನೆನಪು ಮಾಡಿಕೊಂಡು ನೆನಪು ಮಾಡಿಕೊಂಡು ಹತ್ತು ಹತ್ತು ಎಷ್ಟು ದಿನ ಅಳ್ತೀರಾ? ಸಾಧ್ಯ ಇಲ್ಲ. ಬದುಕು ಯಾವತ್ತೋ ಒಂದು ದಿನ ಒಳ್ಳೆಯದಾಗುತ್ತೆ. ಇರುವ ಕಷ್ಟಗಳನ್ನೇ ನೆನಪು ಮಾಡಿಕೊಂಡು ಎಷ್ಟು ದಿನ ಅಳೋಕೆ ಸಾಧ್ಯ? ನೋ, ಹಾಗಾಗಬಾರ್ದು. ಕಷ್ಟಗಳಿಗೆ ಪರಿಹಾರ ಹುಡುಕೋ ಕಡೆ ಗಮನ ಇರಲಿ ಹೊರತಾಗಿ ಇರುವ ಕಷ್ಟವನ್ನೇ ನೆನಪು ಮಾಡಿಕೊಂಡು ನಾಳೆಯ ಬದುಕುಗಳನ್ನು ಇನ್ನಷ್ಟು ಗೊಂದಲಮಯವಾಗಿ, ಇನ್ನಷ್ಟು ಕ್ಲಿಷ್ಟಕರವಾಗಿ ನಮ್ಮ ಬದುಕನ್ನು ಮಾಡಿಕೊಳ್ಳೋದು ಬೇಡ. ಹಾಗಾಗಿ ಜೇಬಲ್ಲಿ ದುಡ್ಡಿಲ್ವಾ, ಅದಕ್ಕೆ ಶ್ರಮ ಪಡಿ. ದುಡ್ಡು ದುಡಿಯೋಕೆ ಏನು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿ. ಹಸಿವಾಗ್ತಾ ಇದೆಯಾ, ಹಸಿವನ್ನು ನೀಗಿಸಿಕೊಳ್ಳೋಕೆ ಏನು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿ. ಯಾರೋ ನಿಮಗೆ ಮೋಸ ಮಾಡಿದ್ರ ಬಿಡಿ, ಒಂದು ಪಾಠ ಕಲ್ತಿದ್ದೀರಾ? ನೋಡಿ, ಇಲ್ಲಿ ಪ್ರತಿಯೊಂದು ನಮ್ಮ ಬದುಕಿಗೆ ಆಗುವಂತಹ ಅನುಭವದಿಂದ ನಾವು ಕಲಿಯುವಂಥದ್ದು ಸಾಕಷ್ಟಿದೆ. ಸೊ ಹಾಗಾಗಿ ಯಾರೋ ನಮಗೆ ಮೋಸ ಮಾಡಿದ್ರು ಅಂತ ಕೊರಗ್ತಾ ಕೂರೋದ್ರ ಬದಲು ಬಿಟ್ಬಿಡೋಣ. ಮೋಸ ಮಾಡಿ ಹೋದವರು ಅವರ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ತೋರಿಸಿ ಹೋಗಿದ್ದಾರೆ, ಬಿಟ್ಬಿಡೋಣ ಅವ್ರ ಪಾಡಿ ಅವರನ್ನು. ಆದರೆ ಮುಂದಿನದು ನಿನ್ನ ಕೈಯಲ್ಲಿದೆ ಭವಿಷ್ಯ. ಯಾಕಂದರೆ ಎಲ್ಲ ಅನುಭವಗಳನ್ನು ಸೇರಿಸಿ ನಿನಗೊಂದಷ್ಟು ಜ್ಞಾನ ಬೆಳೆದಿರುತ್ತೆ. ನಾನು ಮುಂದೆ ಹೇಗೆ ನಡ್ಕೋಬೇಕು ಅನ್ನೋದು ನಿನಗೆ ಆಗಲೇ ತಿಳಿದಿರುತ್ತೆ. ಯಾಕಂದರೆ ಅನುಭವಗಳು ನಿನಗೆಲ್ಲವನ್ನೂ ಕಲಿಸಿರುತ್ತೆ. ಹಾಗಾಗಿ ಈ ಮೂರು ವಿಷಯಗಳು ಅಂದರೆ ಖಾಲಿ ಜೇಬು, ಒಡೆದ ಮನಸ್ಸು, ಹಾಗೆ ಹಸಿದ ಹೊಟ್ಟೆ, ಈ ಮೂರು ವಿಷಯಗಳು ಬಹಳಷ್ಟು ಪಾಠ ಕಲಿಸ್ತವೆ. ಅಕಸ್ಮಾತ್ ನಿಮ್ಮ ಬದುಕಲು ಇದು ಅನುಭವಕ್ಕೆ ಬಂದಿದ್ರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಹಾಗೂ ಅದರಿಂದ ನೀವು ಕಲಿತದ್ದು ಏನು ಆ್ಯಂಡ್ ಅದರ ಮಹತ್ವ ನಿಮ್ಮ ಬದುಕಲ್ಲಿ ಹೇಗೆ ನಿಮ್ಮ ಬದುಕನ್ನು ಬದಲಾಯಿಸಿದೆ ಅನ್ನೋದನ್ನು ತಿಳಿಸ್ತಾ ಹೋಗಿ. ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.